श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् अभ्रमं वङ्गरहितं अजडं विमलं सदा आनन्दतीर्थमतुलं भजेतापत्रयापहं नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते श्रीगुरुभ्यो नमः श्रीमदानन्दतीर्थभगवत्पादाचार्यरन्दु पूर्णानुग्रहद बलवागि इन्दु ಬ್ರಹ್ಮಸೂತ್ರ ಭಾಷ್ಯದ ಮೂರನೇ ಅಧ್ಯಾಯವನ್ನು ಆರಂಭಿಸುತ್ತಿದ್ದೇವೆ. ಇದರಲ್ಲೂ ಒಟ್ಟು ನಾಲ್ಕು ಪಾದಗಳು. ಈ ಮೂರನೇ ಅಧ್ಯಾಯದಲ್ಲಿ ಮೊದಲನೇ ಪಾದ ಏನಿದೆ ಅದರಲ್ಲಿ ಒಟ್ಟು 20 ಅಧಿಕರಣಗಳು. ಈ ಅಧ್ಯಾಯದಲ್ಲಿ ಮೋಕ್ಷ ಸಾಧನವಾದ ವೈರಾಗ್ಯಾದಿಗಳೇನಿದೆ ಅವು ಅವಶ್ಯವಾಗಿ ಅನುಷ್ಠೇಯವಾಗುವಂಥದ್ದು, ಅವಶ್ಯವಾಗಿ ಅನುಷ್ಠೇಯವಾಗಬೇಕು ಅನ್ನುವುದನ್ನು ನಿರೂಪಿತ ಮಾಡಲಾಗಿದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಓಂ ಸಾಧನ ವಿಚಾರೋಯಂ ಅಧ್ಯಾಯ ಅಂತ. ಸಾಧನ ವಿಚಾರೋಯಂ, ಮೋಕ್ಷ ಸಾಧನವಾದ ವೈರಾಗ್ಯಾದಿಗಳು ಅವಶ್ಯ ಅನುಷ್ಠೇಯ ಅನ್ನುವುದನ್ನು ಇಲ್ಲಿ ಹೇಳಿದೆ. ವೈರಾಗ್ಯಾರ್ಥೆ ಗತ್ಯಾದಿ ನಿರೂಪಣ ಪ್ರಥಮ ಪಾದೆ ಭೂತಬಂಧೋ ಹಿ ಬಂಧ ಅಂತಾರೆ. ವೈರಾಗ್ಯಾರ್ಥೆ ಗತ್ಯ ಆದಿ ನಿರೂಪಣ ಪ್ರಥಮ ಪಾದೆ. ವೈರಾಗ್ಯ ಬರಬೇಕು ಅಂದರೆ ಮೊದಲಿಗೆ ವಿಷಯ ಪದಾರ್ಥಗಳಲ್ಲಿ ಮತ್ತು ಅದರ ಭೋಗದಲ್ಲಿ ಈ ಅತಿಯಾದ ಆಸಕ್ತಿಯೇ ಇರಬಾರದು. ಆದ್ದರಿಂದ ಮೊದಲನೆಯ ಪಾದದಲ್ಲಿ ಈ ವಿಷಯ ಪದಾರ್ಥಗಳ ಭೋಗದಲ್ಲಿ ಏನು ಅತ್ಯಾಸಕ್ತಿ ಇರುತ್ತೆ ಅದರ ಪರಿಹಾರಕ್ಕಾಗಿ ಸ್ವರ್ಗಗಮನ ಮತ್ತು ಅಲ್ಲಿಂದ ಪ್ರತ್ಯಾಗಮನ, ನರಕ, ಗರ್ಭವಾಸ ಇವುಗಳ ಬಗ್ಗೆ ಹೇಳಲಾಗಿದೆ. ಅವಾಗ ವಿಷಯಗಳಲ್ಲಿ ಅತಿಯಾದ ಆಸಕ್ತಿ ಇರೋದಿಲ್ಲ ಅಂತ. ಮೊದಲನೇ ಅಧಿಕರಣದಲ್ಲಿ ಜೀವನಿಗೆ ಪಂಚಭೂತಗಳ ಸಂಬಂಧ ಸರ್ವದಾ ಇರುತ್ತೆ ಅನ್ನೋದನ್ನು ನಿರೂಪಿಸಿದೆ. ಯಾಕೆ ಅಂದರೆ ನೋಡಿ, ಇಲ್ಲೊಂದು ಪೂರ್ವಪಕ್ಷ ಹೀಗಿದೆ. ಭೂತಬಂಧಸ್ತು ಸಂಸಾರೋ ಮುಕ್ತಿಸ್ತೇಭ್ಯೋ ವಿಮೋಚನಂ ಇತಿ ಚ ವರಾಹೇ ಅಂತಾರೆ. ಅಂದರೆ ಜೀವನಿಗೆ ಪಂಚಭೂತಗಳ ಸಂಬಂಧವೇ ಬಂಧನ, ಅವುಗಳಿಂದ ಬಿಡುಗಡೆ ಮೋಕ್ಷ ಅಂತ ವರಾಹ ಪುರಾಣದಲ್ಲಿ ಹೇಳಿದೆ. ಹೀಗಾಗಿ ಭೂತಬಂಧನವೇ ಸಂಸಾರ, ಅವುಗಳಿಂದ ಬಿಡುಗಡೆಯೇ ಮೋಕ್ಷ ಅಂತ ಹೇಳಿರೋದ್ರಿಂದ ಮನುಷ್ಯ ಸತ್ತಾಗ, ಮರಣ ಬಂದಾಗ ಈ ಪಂಚಭೂತಗಳಿಂದ ಅವನು ವಿಮೋಚನೆ ಹೊಂದುತ್ತಾನೆ. ಆದ್ದರಿಂದ ಆಗಲೇ ಅವನಿಗೆ ಮೋಕ್ಷ ಆಗಿಬಿಡುತ್ತೆ, ಇದಕ್ಕೆ ವೈರಾಗ್ಯಾದಿಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಪೂರ್ವಪಕ್ಷದವರು. ಮತ್ತು ಮಹಾಭಾರತದಲ್ಲಿ ಒಂದು ವಾಕ್ಯ ಕೂಡ ಇದಕ್ಕೆ ಪೂರಕವಾಗಿ ಯುಕ್ತಿಯನ್ನು ಹೇಳದಂಗೆ ಕಾಣುತ್ತೆ. ನೋಡಿ, ಮಹಾಭಾರತದಲ್ಲಿ ಹೇಳ್ತಾರೆ, ಭೂತಾನಾಂ ವಿನಿವೃತ್ತಿಸ್ತು ಮರಣಂ ಸಮುದಾಹೃತಂ ಭೂತಾನಾಂ ಸಂಪ್ರಯೋಗಶ್ಚ ಜನರಿತ್ಯೇವ ಪಂಡಿತೈಹಿ ಅಂತ. ಅಂದರೆ ಪಂಚಭೂತಗಳ ವಿಯೋಗವೇ ಮರಣ, ಅವುಗಳ ಸಂಬಂಧವೇ ಉತ್ಪತ್ತಿ, ಇದು ಜ್ಞಾನಿಗಳ ಅಭಿಪ್ರಾಯ ಅಂತ ಹೇಳ್ತಾರೆ. ಹೀಗಾಗಿ ಮರಣ ಸಹಜವಾಗಿ ಎಲ್ಲರಿಗೂ ಬರುತ್ತೆ. ಆದ್ದರಿಂದ ಇಲ್ಲಿ ಮೋಕ್ಷಕ್ಕಾಗಿ ವೈರಾಗ್ಯಾದಿಗಳನ್ನು ಅನುಷ್ಠಾನ ಮಾಡಬೇಕು ಅನ್ನೋ ಅದರ ಅಗತ್ಯನೇ ಇಲ್ಲ ಅಂತ ಹೇಳ್ತಾರೆ. ಇದರ ಪರಿಹಾರಕ್ಕೆ ಸೂತ್ರಕಾರರು ಈ ಸೂತ್ರವನ್ನು ರಚಿಸುತ್ತಾರೆ. ಓಂ ತದಂತರ ಪ್ರತಿಪತ್ತೌ ರಂಹತಿ ಸಂಪರಿಶ್ವಕ್ತ ಪ್ರಶ್ನ ನಿರೂಪಣಾಭ್ಯಾಂ ಓಂ ಅಂತ ಹೇಳಿ. ಅಂದರೆ ಶರೀರಾಂತರ ಪ್ರತಿಪತ್ತವು ಭೂತ ಸಂಪರಿಶ್ವಕ್ತ ಏವ ಗಚ್ಚತಿ ಅಂತಾರೆ ಭಾಷೆಯಲ್ಲಿ ಆಚಾರ್ಯರು. ಅಂದರೆ ಜೀವ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಏನು ಹೋಗ್ತಾನೆ, ಆ ಶರೀರಾಂತರ ಪ್ರಾಪ್ತಿಗಾಗಿ ಸೂಕ್ಷ್ಮವಾದ ಪಂಚಭೂತಗಳ ಸಂಬಂಧ ಉಳ್ಳವನಾಗಿಯೇ ಹೋಗ್ತಾನವನು. ಅಂದರೆ ಮನುಷ್ಯ ಸತ್ತಾಗ ಅವನಲ್ಲಿ ಸ್ಥೂಲವಾದ ಈ ಪಂಚಭೌತಿಕ ಶರೀರ ಅಥವಾ ಅದರ ಇಂದ್ರಿಯಗಳು ಅವಯವಗಳು ನಾಶವಾದರೂ ಕೂಡ ಸೂಕ್ಷ್ಮ ರೂಪದಲ್ಲಿ ಅವು ಅವನೊಂದಿಗೆ ಇರುತ್ತೆ. ಇದನ್ನು ಛಾಂದೋಗ್ಯೋಪನಿಷತ್ತಿನಲ್ಲಿ ಕೂಡ ಪ್ರಶ್ನೋತ್ತರ ಸಮಯದಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ಆಚಾರ್ಯರು ಉದಾಹರಣೆಯಾಗಿ ಕೊಡ್ತಾರೆ. ನೋಡಿ, ಅಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಹೀಗೆ ಹೇಳ್ತಾರೆ, ವೇತ್ಥ ಯಥಾ ಪಂಚಮ್ಯಾಂ ಅಹುತಾ ವಾಪಃ ಪುರುಷ ವಚಸೋ ಭವಂತಿ ಇದು ಚ ಪಂಚಮ್ಯಾಂ ಅಹುತಾ ವಾಪಃ ಪುರುಷ ವಚಸೋ ಭವಂತಿ ಇದು ಪ್ರಶ್ನ ಪರಿಹಾರಾಭ್ಯಾಂ ಅಂತ. ಅಂದರೆ
ಚಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂಥ ಒಂದು ಪ್ರಸಂಗ ಇದು. ಅದರಲ್ಲಿ ಪ್ರವಾಹಣರಾಜ ಶ್ವೇತಕೇತು ಕೇಳ್ತಾನೆ, ಪಂಚಭೂತಗಳ ಸಂಪರ್ಕದಲ್ಲಿ ಜೀವಾತ್ಮ ಪಂಚಾಗ್ನಿಗಳಲ್ಲಿ ಕೊನೆಯದಾದ ಯೋಶಿನ್ನಾಮಕಾಗ್ನಿಯಲ್ಲಿ ಆಹುತಿಯಾದಾಗ ಪುರುಷನಾಮಕನಾಗುವ ಕ್ರಮ ನಿನಗೆ ಗೊತ್ತಾ ಅಂತ ಕೇಳಿದಾಗ, ಆಗ ಶ್ವೇತಕೇತು ಇಲ್ಲ ಅದು ತಿಳಿದಿಲ್ಲ ಅಂತ ಹೇಳ್ತಾನೆ. ಆಗ ಆ ರಾಜನೇ ಅದಕ್ಕೆ ಉತ್ತರ ಕೊಡ್ತಾನೆ, ನೋಡಿ ಜೀವ ಸ್ವರ್ಗದಿಂದ ಕೆಳಗೆ ಬಂದಾಗ ಅಂದರೆ ಅವನ ಪೂರ್ವಕರ್ಮಗಳಿಗನುಸಾರವಾಗಿ ಏನು ಸ್ವರ್ಗ ನರಕಾದಿಗಳ ವಾಸ ಆಗಿ ಅವನು ಅಲ್ಲಿಂದ ಕೆಳಗೆ ಬರಬೇಕಾದ್ರೆ ಮುಂದಿನ ಜನ್ಮಕ್ಕೆ ಬರಬೇಕಾದರೆ ಐದು ಅಗ್ನಿಗಳಲ್ಲಿ ಅವನನ್ನು ಹೋಮ ಮಾಡ್ತಾರೆ ದೇವತೆಗಳು. ಮೊದಲಿಗೆ ದ್ಯುಲೋಕ, ದ್ಯುಲೋಕದಿಂದ ಪರ್ಜನ್ಯಲೋಕ, ಪರ್ಜನ್ಯ ಅಂದರೆ ಮೋಡ, ಪರ್ಜನ್ಯಲೋಕದಿಂದ ಭೂಮಿ, ಭೂಮಿಯಿಂದ ಗಂಡು, ಗಂಡಿನಿಂದ ಹೆಣ್ಣು, ಈ ಐದು ಅಗ್ನಿಗಳಲ್ಲಿ ಹೋಮಿಸಲ್ಪಡ್ತಾನೆ ಅಂತ ಹೇಳುತ್ತೆ. ಹೀಗೆ ಕೊನೆಯದಾಗಿ ಪುರುಷನಿಂದ ಸ್ತ್ರೀಯಲ್ಲಿ ರೇತೋರೂಪವಾಗಿ ಏನು ಆಹುತಿಯಾಗಿ ಪಂಚಭೂತಗಳೊಂದಿಗೆ ಹೋಮಿಸಲ್ಪಡ್ತಾನೆ ಆಗ ಅವನು ಪುರುಷ ಶಬ್ದವಾಚ್ಯನಾಗ್ತಾನೆ ಅಂತ ಹೇಳಿದೆ. ಅಂದರೆ ಅರ್ಥ, ಸ್ಥೂಲವಾದ ಪಂಚಭೌತಿಕ ದೇಹವನ್ನು ತೊರೆದರೂ ಜೀವಾತ್ಮನಿಗೆ ಸೂಕ್ಷ್ಮವಾದ ಪಂಚಭೂತಗಳ ಬಂಧನ ಇದ್ದೇ ಇರುತ್ತೆ, ಅದು ಮೋಕ್ಷ ಪರ್ಯಂತ ಇರುತ್ತೆ. ಆದ್ದರಿಂದ ಮರಣವನ್ನೇ ಮೋಕ್ಷ ಅಂತ ತಿಳಿಬಾರದು ಅಂತ ಹೇಳ್ತಾರೆ. ಹೀಗಾಗಿ ಮರಣ ಬಂತು ಅಂದ ಮಾತ್ರಕ್ಕೆ ಮೋಕ್ಷ ಅಂತಲ್ಲ, ಏಕೆಂದರೆ ಇಂದ್ರಿಯಗಳು ಅವಯವಗಳು ಅಲ್ಲಿ ಪೂರ್ಣವಾಗಿ ನಾಶವಾಗೋದಿಲ್ಲ, ಸೂಕ್ಷ್ಮ ರೂಪದಿಂದ ಅವನೊಂದಿಗೆ ಇರುತ್ತೆ ಮೋಕ್ಷ ಪರ್ಯಂತವಾಗಿ. ಹೀಗಾಗಿ ಅವುಗಳಿಂದ ನಿವೃತ್ತಿ ಪಡೆಯಬೇಕಾದರೆ ವೈರಾಗ್ಯಾದಿಗಳು ಅವಶ್ಯಕ ಅಂತ ಹೇಳ್ತಾ ಇಲ್ಲಿ ಈ ಅಧಿಕರಣವನ್ನು ಸಮಾಪ್ತಿಗೊಳಿಸ್ತಾರೆ. ಇನ್ನು ಮುಂದಿನದು ತ್ರಯಾತ್ಮಕತ್ವಾಧಿಕರಣಂ ಅಂತ ಹೇಳಿ ಅದರ ಒಂದು ಸ್ಥೂಲ ಪರಿಚಯವನ್ನು ಚಿಂತನೆಯನ್ನು ಯಥಾಶಕ್ತಿ ಮುಂದಿನ ಭಾಗದಲ್ಲಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ತದಂತರಾಧಿಕರಣಂ ಎನ್ನುವ ಅಧಿಕರಣದ ಏನು ಒಂದು ಸ್ಥೂಲ ಪರಿಚಯವನ್ನು ಚಿಂತನೆಯನ್ನು ಮಾಡಿದ್ದೇವೆ ಅದನ್ನು ಹನುಮ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸರಿನಂತರ ರೂಪಾತ್ಮಕನಾದ ವಿಷ್ಣು ನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.